ಅಮ್ಮ ನೀವೀಗ ನಿಮ್ಮನ್ನ ಅಮ್ಮ ಅಂತ ಕರೀತಿದ್ದೀನಿ, ವಾಸ್ತವವಾಗಿ ನೀವು ನನ್ನ ತಂಗಿಯರಿದ್ದ ಹಾಗೆ. ಯಾಕೆಂದ್ರೆ ನಿಮ್ಮಿಬ್ಬರ ಡೇಟ್ ಆಫ್ ಬರ್ತ್ ನೋಡಿದೆ, ನೀವು 1957, ಇವರು 1959, ನಾನು 1955. ನನಗೂ ಇಬ್ಬರು ಅಕ್ಕಂದ್ರೆ ಇದ್ದಾರೆ, ತಂಗಿರು ಯಾರು ಇರಲಿಲ್ಲ. ಅದಕ್ಕೆ ನಿಮ್ಮನ್ನ ತಂಗಿರು ಅಂತ ಕರಿಬಹುದು. ನೀವು ಹರಿಕಥೆ ಮಾಡುವಾಗ ಕಾಸ್ಟ್ಯೂಮ್ ಏನಿರುತ್ತೆ ನಿಮ್ದು? ಏನು ಅಂದ್ರೆ ಒಂದು ಒಲ್ಲಿ ಹೊದ್ಕೊಂಡಿರ್ತೀವಿ, ಕೈಯಲ್ಲಿ ಚಿಟ್ಗೆ ಇರುತ್ತೆ. ಈಗ ತಗೋಬೇಕಾಗಿತ್ತು ಬಿಟ್ವಿ, ಚಿಟ್ಗೆ ತಾಳ, ಹರಿಕತೆ ದಾಸರ ಸಿಂಬಲ್ಲೇ ಅದು ಅಲ್ವಾ? ಇವರೇ ಪುರಂದರ ದಾಸರು ಹೇಳ್ತಾರೆ ನೋಡಿ, ಅಡಿಗಡಿಗ ಆನಂದ ಬಾಷ್ಪ ಪುಳಕದಿಂದ ನೆಡೆ ನುಡಿಗೆ ಶ್ರೀಹರಿ ಎನ್ನುತ್ತಾ ದೃಢ ಭಕುತರನ್ನು ಕೂಡಿ ಹರಿಕೀರ್ತನೆ ಪಾಡಿ ಕಡೆಗೆ ಪುರಂದರ ವಿಠಲನೆಂದರೆ ಕೇಳುವ ಅಂತ ಹೇಳ್ತಾರಲ್ಲ ಹರಿಕತೆ ದಾಸರಿಗೆ, ತಾಳ ಮೇಳ ಎಲ್ಲ ಬೇಕಾಗುತ್ತೆ. ಸುಮ್ಮನೆ ನಾವೇ ನಿಂತ್ಕೊಂಡು ಕತೆ ಮಾಡಿದ್ರೆ ಅಷ್ಟೊಂದು ರಂಜನೀಯ ಆಗೋದಿಲ್ಲ. ನಮಗೇನು ಅಂದರೆ ಒಳ್ಳೆ ಹಾರ್ಮೋನಿಯಮ್, ತಬಲಾ, ವೈಲಿನ್ನು ಎಲ್ಲ ವಾದ್ಯಗಾರರು ಚೆನ್ನಾಗಿದ್ದರೆ ಆ ಹರಿಕತೆ ರಂಜನೆ ಕಳೆಗಟ್ಟುತ್ತೆ. ಈಗ ನಾವು ಹಾಡು ಹೇಳಿ ಬಿಡ್ತೀವಿ, ಅವರು ಆ ರಾಗಗಳನ್ನು ಚೆನ್ನಾಗಿ ನುಡಿಸ್ತಾರೆ, ಆಗ ಜನ ಅದನ್ನು ಕೇಳುತ್ತಾರೆ. ಆಮೇಲೆ ನಾವು ಹಾಡು ಹೇಳುವಾಗ ಅದರ ಸಾಹಿತ್ಯ ಗಮನಿಸ್ತಾರೆ. ಆಮೇಲೆ ಬಿಟ್ಟ ಮೇಲೆ ಮಾತು ಕೇಳ್ತಾರೆ. ಹರಿಕತೆಯಲ್ಲಿ ಏನು ಅಂದರೆ ಜನಕ್ಕೆ ಬೇಜಾರಾಗೋದೇ ಇಲ್ಲ. ಸಾಹಿತ್ಯ ಆದಮೇಲೆ ಹಾಡು, ಹಾಡಾದಮೇಲೆ ಜೋಕ್ಸ್ ಬಂದ್ಬಿಡುತ್ತೆ. ಮಧ್ಯ ಮಧ್ಯ ಉಪಕಥೆಗಳು ಆ ಸಮಯ ಸಂದರ್ಭಕ್ಕೆ ತಕ್ಕಂತೆ ಉಪಕಥೆ ಅಂದ್ಬಿಟ್ಟು ಯಾವ್ಯಾವುದೋ ಕೆಲಸಕ್ಕೆ ಬರೋದು ಕತೆ ಹೇಳಬಾರ್ದು. ಒಂದು ಅದರಲ್ಲಿ ಆ ಉಪಕಥೆ ಕಡೆಯಲ್ಲಿ ಏನಾದ್ರು ಒಂದು ನೀತಿ ಬರಬೇಕು, ಒಂದು ನೀತಿದು ಏನಾದ್ರು ಸೇರಿಸ್ಬಿಟ್ಟು ನಾವು ಹೇಳಿದ್ರೆ ಆವಾಗ ಜನಕ್ಕೆ ಒಂಥರ ನಕ್ಕ ಹಾಸ್ಯ ಅಂದರೆ ಅದು ಅದೇನೋ ಹೇಳ್ತಾರಲ್ಲ ಒಂದು ಸತ್ವಯುತವಾದಂಥ ಸದಭಿರುಚಿಯ ಹಾಸ್ಯ. ಅದೇ ನನಗೆ ವರ್ಡ್ ನೆನಪಿಗೆ ಬಂದು ಒಂದು ಸಂದೇಶ ಇರಬೇಕು ಅದರಲ್ಲಿ ಹರಿಕತೆ ಇದು ಮಾಡಿದಾಗ. ಹಿಂಗೆ ನಾವು ಸುಮ್ಮನೆ ಈಗ ಒಂದು ಜೋಕ್ ಹೇಳಬೇಕು ಅಂತಂದ್ರೆ ನಿಮಗೆ ಸುಮ್ಮನೆ ಏನೋ ಒಂದು ಬರುತ್ತೆ. ಈಗ ಕೆಲವರು ಹೇಳ್ತಾರೆ ಹರಿಕತೆನಲ್ಲಿ ಬರೀ ಪೀಠಕ್ಕೆನೇ ಜಾಸ್ತಿ ಹೇಳಬೇಕು, ಕತೆ ಹೇಳಬಾರ್ದು, ಕತೆ ಕಡಿಮೆ ಹೇಳಬೇಕಂತೆ, ಪೀಠಕ್ಕೆನೇ ಜಾಸ್ತಿ ಹೇಳಬೇಕಂತೆ. ಯಾಕೆ ಅಂತಂದರೆ ಕತೆ ಎಲ್ರಿಗೂ ಗೊತ್ತು. ಯಾರಿಗೆ ಗೊತ್ತು? ಈಗ ಕತೆ ಎಲ್ರಿಗೂ ಗೊತ್ತು ಅಂದರೆ ನಿಮ್ಮಂಥ ಸ್ವಲ್ಪ ಹಳೆ ಕಾಲದವ್ರಿಗೆ, ಒಂದು ಸ್ವಲ್ಪ ಯಕ್ಷಗಾನ ಅದು ಇದು ಹರಿಕತೆ ಸಂಗೀತ ಕೇಳಿರ್ತೀರ, ನೋಡಿರ್ತೀರ. ಈಗ ಈಗಿನ ಮಕ್ಕಳಿಗೆಲ್ಲ ಕತೆ ಗೊತ್ತಿರುತ್ತಾ? ಖಂಡಿತ ಗೊತ್ತಿರಲ್ಲ, ಯಾರಿಗೂ ಗೊತ್ತಿರಲ್ಲ. ರಾಮಾಯಣ ಅಂದ್ರೇನು, ಮಹಾಭಾರತ ಅಂದ್ರೆ ಅವರು ಟಿ ವಿಲಿ ಏನು ಬರುತ್ತೆ ಅದನ್ನ ನೋಡ್ತಾರೆ. ಹಿಂದೆ ಟಿವಿಲಾದ್ರೂ ಅದು ಬರ್ತಾ ಇತ್ತು, ಹಾಗಾಗಿ ನಮ್ಮ ಮಕ್ಕಳಿಗೆ ಗೊತ್ತಿದೆ, ನಮ್ಮ ಮೊಮ್ಮಕ್ಕಳ ಕಾಲಕ್ಕೆ ಇಲ್ಲ. ಅದು ಇಲ್ಲ. ಇವಾಗ ಏನೇನೋ ಸೇರಿಸ್ಕೊಂಡ್ಬಿಟ್ಟು ಸಾಮಾಜಿಕದ ರೀತಿಯಲ್ಲೆಲ್ಲ ತೆಗೆದ್ಬಿಡ್ತಾರೆ. ಈಗ ಅವರು ಅದನ್ನೇ ನಿಜ ಅಂತ ತಿಳ್ಕೊಂಡು ಅದನ್ನೇ ಪುರಾಣ ಅಂತ ತಿಳ್ಕೊಂಡ್ಬಿಟ್ಟಿರ್ತಾರೆ. ಆದ್ರಿಂದ ನಾವೇನು ಅಂದ್ರೆ ಈಗ ಜ್ಞಾನ ಎಷ್ಟು ಮಟ್ಟಿಗಿದೆ ಅನ್ನಕ್ಕೆ ಒಂದು ಸಣ್ಣ ಉಪಕಥೆ ಬೇಕಾದ್ರೆ ನಿಮ್ಗೆ ಹೇಳ್ತೀನಿ ಕೇಳಿ. ಒಂದು ಶಾಲೆಯಲ್ಲಿ ಮಾಸ್ಟ್ರು ಪಾಠ ಮಾಡ್ತಾ ಇದ್ರು. ಪಾಠ ಮಾಡುವಾಗ ಮೇಷ್ಟ್ರು ಕೇಳಿದ್ರು, ಹರಿಕತೆ ಶೈಲಿಯಲ್ಲಿ ಹೇಳದ? ಶಾಲೆಯಲ್ಲಿ ಮಾಸ್ಟ್ರು ಪಾಠ ಮಾಡ್ತಾ ಇದ್ರು. ಪಾಠ ಮಾಡುವಾಗ ಮೇಷ್ಟ್ರು ಕೇಳಿದ್ರಂತೆ, ಶಿವಧನಸನ್ ಮುರಿದವನು ಯಾರೋ? ಅದಕ್ಕೆ ಹೇಳೋ ನೀನು ಅಂತ ಒಬ್ಬ ಹುಡುಗನ ಕಡೆ ಕೈ ತೋರಿಸಿದ್ರು. ಅವನು ಎದ್ ನಿಂತ್ಕೊಂಡು ಗಡಗಡ ನಡುಗ್ತಾ ಇದ್ದಾನೆ. ಸಾರ್ ಖಂಡಿತ ನಾನಲ್ಲ ಸಾರ್, ಬಿಟ್ಬಿಡಿ ಸಾರ್ ಅಂತ ಇದ್ದಾನೆ. ನೀನಲ್ವಾ, ನೀನೇನು ನೀನೇನು ನಾನಲ್ಲ ಸಾರ್ ನಾನಲ್ಲ ಸಾರ್ ಅಂತ ಇದ್ದಾರೆ. ಅಷ್ಟಲ್ಲಿ ಹೆಡ್ ಮಾಸ್ಟ್ರು ಬಂದರು, ಏನ್ರಿ ಗಲಾಟೆ ಅದು ಸಾರ್? ಶಿವಧನಸನ್ ಮುರಿದವ್ರು ಯಾರು ಅಂದರೆ ಯಾರು ನಾನಲ್ಲ ಅಂತ ಹೇಳ್ತಾ ಇದ್ದಾರಲ್ಲ ಸಾರ್. ಅದಕ್ಕೆ ಹೆಡ್ ಮಾಸ್ಟರ್ ಕೇಳಿದ್ರಂತೆ, ಅಲ್ರಿ ಅಷ್ಟೊಂದು ಕಾಸ್ಟ್ಲಿ ಧನಸ್ಸನ್ನ ಅಲ್ಲೆಲ್ಲ ಇಟ್ಟು ಯಾರ ಕೈಲ ಮುರ್ಸಾಕಿದ್ದೀರಲ್ರಿ, ಏನ್ರಿ ಈಗ ಹಿಂಗಾಗ್ಬಿಟ್ರೆ ನಾಳೆ ನಾವು ಹೆಂಗ್ರಿ ದೊಡ್ಡವ್ರಿಗೆಲ್ಲ ಆನ್ಸರ್ ಕೊಡೋದು? ತಕ್ಷಣ ಈ ಮಕ್ಕಳ ಹತ್ರ ಎಲ್ಲ 10-10 ರೂಪಾಯಿ ಕಲೆಕ್ಟ್ ಮಾಡಿ ನಾಳೆನೆ ಶಿವಧನಸ್ಸನ್ನು ಮಾಡಿಸಿಟ್ಬಿಡಿ ಅಂದ್ರಂತೆ ಹೆಡ್ ಮಾಸ್ಟರ್. ಲೈ ಸಿದ್ಧ, ರಾಮ, ಕೃಷ್ಣ ಎಲ್ಲ ನಾಳೆ 10-10 ರೂಪಾಯಿ ತರಬೇಕು. ಯಾಕೆ ಸರ್? ಶಿವಧನಸ್ಸನ್ನು ಮಾಡಿಸೋಕ್ಕೆ. ಮಕ್ಕಳೆಲ್ಲ ಹೋಗಿ ಬಿಡ್ತಾರ ಮನೇಲಿ, 10 ರೂಪಾಯಿ ಕೊಡೋರ್ಗು ಅವರೆಲ್ಲಿ ಬಿಡ್ತಾರೆ? ಮೇಷ್ಟ್ರು ಹೇಳ್ಬಿಟ್ಟಿದ್ದಾರೆ 10 ರೂಪಾಯಿ ತರ್ಬೇಕಂತೆ. ಯಾಕ್ರು? ಶಿವಧನಸ್ಸನ್ನು ಮಾಡ್ಸಕ್ಕೆ. ಅದಕ್ಕೆ ಅಲ್ಲೊಂದು ಅಜ್ಜಿ ಇತ್ತಂತೆ, ಅದು ಹೇಳ್ತಂತೆ, ಅಲ್ಲ ಕಡ್ರು, ತ್ರೇತಾಯುಗದಲ್ಲಿ ಶ್ರೀರಾಮಚಂದ್ರ ಶಿವಧನಸ್ಸು ಮುರಿದಿದ್ದಕ್ಕೆ ನಾವ್ಯಾಕ್ರ ಕಾಸು ಕೊಡ್ಬೇಕು? ಆ ಹುಡುಗ ಬಂದು ಹಂಗೆ ಹೇಳ್ದ, ಸಾರ್ ತ್ರೇತಾಯುಗದಲ್ಲಿ ಯಾರೋ ಶ್ರೀರಾಮಚಂದ್ರ ಅಂತ ಅವನ್ ಮುರಿದಿದ್ದಂತೆ ಸಾರ್, ಅದಕ್ಕೆ ನಾವ್ಯಾಕೆ ಕಾಸು ಕೊಡ್ಬೇಕು ಅಂತ ನಮ್ಮ ಅಜ್ಜಿ ಕೊಡ್ಲಿಲ್ಲ ಸಾರ್ ಅಂತ. ಈ ಮೇಷ್ಟ್ರು ಏನ್ ಮಾಡಿದ್ರು, ಹೋಗ್ಬಿಟ್ಟು ಹೆಡ್ ಮಾಸ್ಟರ್ ಹೇಳಿದ್ರು, ಸಾರ್ ಎಲ್ಲ ಹುಡುಗರು ಹೀಗೆ ಹೇಳ್ತಾ ಇದ್ದಾರೆ, ನಮ್ದೇನು ತಪ್ಪಿಲ್ಲ, ಯಾರೋ ಶ್ರೀರಾಮಚಂದ್ರ ಮುರಿದಿದ್ದಂತೆ ನಮ್ಮ ಮನೇಲಿ ದೊಡ್ಡವ್ರು ಹೇಳಿದ್ರು, ನಾವ್ ಯಾಕೆ ಕೊಡ್ಬೇಕು ದುಡ್ಡು ಅಂತ ಮನೇಲೆಲ್ಲ ಹೇಳಿ ಕಳಿಸ್ಬಿಟ್ಟಿದ್ದಾರೆ, ಏನ್ ಮಾಡೋದು ಅಂದ್ರೆ. ಅವಾಗ ಹೆಡ್ ಮಾಸ್ಟರ್ ಒಂದ್ ಮಾತು ಹೇಳಿದ್ರಂತೆ,
ಅವ್ರಿಗೆ ಎಷ್ಟು ಜ್ಞಾನ ನೋಡಿ. ಅವ್ರಂದ್ರಂತೆ ಗೊತ್ತಾಯ್ತಲ್ಲ ಯಾರು ಮುರಿದಿದ್ರು ಶಿವಧನಸನ್ನ ಅಂತ, ಹೋಗಿ ಪೊಲೀಸ್ ಕಂಪ್ಲೇಂಟ್ ಕೊಡ್ರಿ. ಅಷ್ಟು ಗೊತ್ತಾಗಲ್ವೇನ್ರಿ ನಿಮಗೆ ಅಂದ್ರಂತೆ. ವಿದ್ಯೆ ಅನ್ನೋದು ಬರ್ತಾ ಬರ್ತಾ ಮಕ್ಕಳಿಗೆ ನಮ್ಮ ಸಂಸ್ಕೃತಿ ಏನೋ, ನಮ್ಮ ರಾಮಾಯಣ ಮಹಾಭಾರತ ನೀತಿ ಕಥೆಗಳ ಬಗ್ಗೆ ಮಕ್ಕಳಿಗೆ ಗೊತ್ತಿಲ್ಲ. ಅದಕ್ಕೆ ಹರಿಕಥೆಯಲ್ಲಿ ನೋಡಿ, ಮಧ್ಯ ಮಧ್ಯ ನಾವು ಹೇಳೋ ಕಥೆಗಳನ್ನ ಮಕ್ಕಳು ಕೇಳ್ತಾರೆ. ಯಾಕೆಂದರೆ ವಿದ್ಯೆಯೇ ಮಾತಾ ಪಿತರು, ಬುದ್ಧಿಯೇ ಸೋದರರು, ವಿನಯ ವಚನವೇ ನಂಟ, ಅಧ್ವಾನ ಹಿಂಡಿ ಸುಖದಿಂದಿದ್ದುದೇ ತನ್ನೂರು ಕೇಳ ಚೂಡಾರತ್ನ ಅಂತ ಹೇಳ್ತಾನೆ. ಈಗ ನಾವು ಯಾವ ಊರಲ್ಲಿ ಸುಖವಾಗಿರ್ತೀವೋ, ನಮಗೆ ಒಂದು ಅನ್ನಕ್ಕೆ ಒಂದು ವಸನ ಎಲ್ಲ ನಮಗೆ ಯಾವ ಊರಲ್ಲಿ ಅನುಕೂಲವಾಗಿ ಭಗವಂತ ಕೊಟ್ಟಿರ್ತಾನೋ ಅದನ್ನೇ ನಮ್ಮೂರು ಅಂತ ತಿಳ್ಕೋಬೇಕು ಅಲ್ವಾ. ವಿದ್ಯೆಯೇ ಮಾತಾ ಪಿತರು. ಈಗ ನಮ್ಮ ತಂದೆ ತಾಯಿಗಿದಾರ ಇಲ್ಲ ಅಲ್ವಾ, ಆದರೆ ಅವರು ಕಲಿಸಿದಂಥ ವಿದ್ಯೆ ಇವತ್ತು ನಮ್ಮನ್ನು ಈ ವಯಸ್ಸು ನಮ್ಮನ್ನು ಕಾಪಾಡ್ತಾ ಇದೆ. ಅದರಿಂದ ಮಾವ ಹರಿಕತೆ ಮಧ್ಯ ಮಧ್ಯದಲ್ಲಿ ಇಂಥ ಉದಾಹರಣೆಗಳು ಉಪಕಥೆಗಳು ಹೇಳೋದ್ರಿಂದ ಏನಾಗುತ್ತೆ ಅಂದರೆ ಮಕ್ಕಳು ಕೂತ್ಕೊಂಡು ಕೇಳ್ತಾರೆ. ಈಗ ಮುಳಬಾಗಲಿನಲ್ಲಿ ಒಬ್ಬರು ಅಚ್ಯುತದಾಸರ ಕಾಲದಲ್ಲಿ ಡಾಕ್ಟರ್ ಹಿರಣ್ಣಯ್ಯ ಅಂತ ಅವರು ಅಮೆರಿಕಾದಲ್ಲಿ ಇದ್ದಿದ್ದು, ಅವರು 5 ಲಕ್ಷ ರೂಪಾಯಿ ಕೊಟ್ಟಿರುವಾಗ ಅಚ್ಯುತದಾಸರ ಒಂದು ಕೀರ್ತನ ಕಲಾ ಪರಿಷತ್ಗೆ. ಇಡೀ ಮುಳಬಾಗಲ್ ತಾಲೂಕಲ್ಲಿ ಎಷ್ಟು ಶಾಲೆಗಳಿದೆ ಅಷ್ಟು ಶಾಲೆಯಲ್ಲಿ ನೀವು ಹರಿಕತೆ ಮಾಡಿಸಿ ಅಂತ. ಯಾಕೆಂದ್ರೆ ಅವರು ಅಲ್ಲೇ ಅಚ್ಯುತದಾಸರ ಕತೆ ಕೇಳ ತುಂಬ ಖುಷಿಯಾಗ್ಬಿಟ್ರು ಅವರು. ಅವರು ಆಗ ಎಲ್ಲ ಶಾಲೆಯಲ್ಲಿ ಹರಿಕತೆ ಒಂದೊಂದು ಪಿರಿಯಡ್ ಲಾಸ್ಟಲ್ಲಿ ಒಂದು ಹರಿಕತೆ, ಒಂದು 1/2 ಗಂಟೆ 1 ಗಂಟೆ ಶಾಲೆಯಲ್ಲಿ ಹರಿಕತೆ ಆದರೂ ಊರ ಜನ ಎಲ್ಲ ಸೇರ್ಬಿಡ್ತಾ ಇದ್ರು. ಅಷ್ಟು ಚೆನ್ನಾಗಿ ತಿಂಗಳಾನ್ಗಟ್ಲೆ ಮಾಡಿಸಿದ್ರು. ಎಷ್ಟು ಮನಸ್ಸು ಪರಿವರ್ತನೆ ಆಯಿತು ಅಂದರೆ ಮಕ್ಕಳುಗಳಿಗೆ, ಆ ಕತೆ ಇನ್ನೂ ಮಾಡಿಸಿ ಇನ್ನೂ ಮಾಡಿಸಿ ಅಂತ ಮಕ್ಕಳು ಕೇಳ್ತಾ ಇದ್ರಂತೆ. ಈಗಲೂ ನೋಡಿ ಗೌರ್ಮೆಂಟ್ನವರು ಈಗ ಹರಿಕತೆ ದಾಸರಿಗೆ ನಾವೇನೋ ಬಿಡಿ ಹೆಂಗೋ ನಮ್ದಾಯ್ತು, ಆದರೆ ಈಗ ಎಷ್ಟೋ ಜನ ಹರಿಕತೆ ದಾಸರು ಜೀವನೋಪಾಯಕ್ಕೆ ಭಾಳ ಕಷ್ಟಪಡ್ತಾ ಇದ್ದಾರೆ. ಅವ್ರಿಗೆಲ್ಲೂ ಕಾರ್ಯಕ್ರಮಗಳಿಲ್ಲ, ಈಗ ಹರಿಕತೆ ಕೇಳೋರಿಲ್ಲ, ನೋಡೋರಿಲ್ಲ, ಮಾಡಿಸೋರಿಲ್ಲ. ಈಗ ಗೌರ್ಮೆಂಟ್ ಅವರು ಈಗ ಶಾಲೆಯಲ್ಲಿ ಒಂದು ಪಿರಿಯಡ್ ಕತೆ ಹೇಳುವಂಥ ಮತ್ತು ಕತೆ ಕೇಳಿ ಏನು ನೀತಿ ತಿಳ್ಕೊಂಡ್ರಿ ಅಂತ ಮಕ್ಕಳಿಂದ ಅದನ್ನು ಒಂದು ಫೀಡ್ಬ್ಯಾಕ್ ತಗೊಳ್ಳುವಂಥದ್ದು ಒಂದು ಅವರು ಒಂದು ಪಿರಿಯಡ್ ಕತೆಗೆ ಅಂತ ಹೇಳಿದ್ರೆ ಕತೆ ಕೇಳಿಸಿದ್ರೆ ಮಕ್ಕಳಿಗೆ, ಅದರಿಂದ ಎಷ್ಟೋ ನಮ್ಮ ಸಂಸ್ಕೃತಿ ಮಕ್ಕಳಲ್ಲಿ ಬರುತ್ತೆ ಅಂತ ನಮ್ಮ ಅಭಿಪ್ರಾಯ ಆಗಿದೆ ಅಲ್ವೇ. ಸರ್ಕಾರದವ್ರು ಮಾಡ್ಬೇಕಷ್ಟು ಮಾಡ್ಬೇಕು. ಯಾಕೆಂದ್ರೆ ನೀವೀಗ ಹೇಳಿದ್ರಲ್ಲ ಮುಳಬಾಗ್ಲಲ್ಲಿ ಇಷ್ಟೊಂದು ಹಣ ಕೊಟ್ಟು ಎಲ್ಲಾ ಶಾಲೆಗಳಲ್ಲಿ ಮಾಡಿಸಿದ್ರು, ಅದರಿಂದಾಗಿ ಎಷ್ಟು ಮಕ್ಕಳು ಸತ್ಪ್ರಜೆಗಳಾಗಿ ಮುಂದುವರೆದಿದ್ದಾರೆ ಅಂತ ನಾವು ಅದನ್ನ ಶೋಧನೆ ಮಾಡಕ್ ಆಗಲ್ಲ. ಹೌದು ಹೌದು. ಯಾಕೆಂದ್ರೆ ಈ ಒಳ್ಳೆ ಸಾಹಿತ್ಯದಿಂದ, ಒಳ್ಳೆ ಕಲೆಯಿಂದ, ಸಿನಿಮಾದಿಂದ, ನಾಟಕದಿಂದ, ಇದರಿಂದೆಲ್ಲ ಸಮಾಜದ ಮೇಲೆ ಪರಿಣಾಮ ಆಗ್ತಾ ಇದೆ, ಪ್ರಭಾವಿತರಾದವರು. ಅದು ಆದವ್ರು ಹೇಳಿದಾಗಲೇ ಗೊತ್ತಾಗೋದು ನನಗೆ, ಇಂಥವ್ರಿಂದ ಪ್ರಭಾವಿತನಾಗಿ ನಾನು ಇದನ್ನು ಕಲ್ತಿದ್ದೀನಿ. ಅಮ್ಮ, ನೀವು ನಿಮ್ಮ ಬಯೋಡೇಟಾ ನೋಡ್ತಾ ಇದ್ದೆ, ಗುಜರಾತ್ನಲ್ಲಿ ರಾಜ್ಯೋತ್ಸವ ಮಾಡಿದ್ದೀರಿ ನೀವು, ಸಾಹಿತ್ಯದಲ್ಲಿ ಬೇರೆ ನಿಮಗೆ ಆಸಕ್ತಿ ಇದೆ, ಕಥೆ ಕವನಗಳನ್ನು ಬರೆಯುವಂಥ ಹವ್ಯಾಸ ಕೂಡ ಇದೆ, ಅದರ ಬಗ್ಗೆ ಹೇಳಿ ಅಮ್ಮ. ಅದೇ, ನಮ್ಮ ಮನೆಯವರು ಕಾರ್ಪೊರೇಷನ್ ಬ್ಯಾಂಕ್ ಮ್ಯಾನೇಜರ್ ಆಗಿದ್ದರು. ನಾವು ಮೊದಲು ಇಲ್ಲಿಲ್ಲೇ ಇದ್ವು, ಅವರು ಡೆಲ್ಲಿಯಿಂದ ಬಂದರು, ನಮ್ಮ ಮದುವೆ ಆಯಿತು. ಇನ್ನೊಂದು ತುಂಬ ವಿಚಿತ್ರ ಏನು ಅಂದರೆ, ರಾಧಾಕೃಷ್ಣ ಅವರು, ಟಿ ವಿ ರಾಧಾಕೃಷ್ಣ ಅಂತ, 72ನೇ ಇಸ್ವಿಲಿ ಚಿಕ್ಕಮಗಳೂರಲ್ಲಿ ಅಖಿಲ ಕರ್ನಾಟಕ ಮಕ್ಕಳ ಸಮ್ಮೇಳನ ಆಯ್ತಲ್ಲ, ಆಗ ನಾವು ನಮ್ಮ ಸ್ಕೂಲಿಂದ ಹೋಗಿದ್ವು ಅಲ್ಲಿಗೆ. ಆಗ ನಾವು ಹರಿಕಥೆ ಮಾಡಿದ್ವು, ಅಲ್ಲಿ ಒಬ್ಬ ಹುಡುಗ ತುಂಬ ಚೆನ್ನಾಗಿ ಹಿಂದಿ ಹಾಡು ಸ್ಟೇಜಲ್ಲಿ ಹಾಡಿದ್ದು ನನಗೆ ಈಗಲೂ ಜ್ಞಾಪಕ ಇದೆ. ಅವರು ಅವ್ರ ಸ್ಕೂಲಿಂದ ಬಂದಿದ್ರು, ಅವರೇ ಟಿ ವಿ ರಾಧಾಕೃಷ್ಣ ಅವರು. ಅವ್ರು ನಮ್ಮ ಹರಿಕಥೆ ಅವಾಗ ಕೇಳಿದ್ರು, ನಾನು ಅವ್ರ ಹಾಡು ಕೇಳಿದ್ದೆ, ತುಂಬ ಚೆನ್ನಾಗಿ ಹಿಂದಿ ಹಾಡು, ಕಿಶೋರ್ ಕುಮಾರ್ದು, ಮೊಹಮ್ಮದ್ ರಫೀದು, ಆಮೇಲೆ ಎಲ್ಲದನ್ನು ಅವ್ರ ವಾಯ್ಸಲ್ಲೇ ಹಾಡೋರವರು. ಆಗ ಹಂಗೆ ಒಬ್ರನ್ನೊಬ್ರು ನೋಡಿದ್ವು ಅಷ್ಟೇ. ಆಮೇಲೆ ಅವ್ರಿಗೆ ಕಲಾವಿದರು ಅಂದ್ರೆ ತುಂಬಾ ಗೌರವ, ತುಂಬಾ ಅಭಿಮಾನ. ಆಮೇಲೆ ಹುಡ್ಕೊಂಡು ಬಂದು ಮದ್ವೆ ಆದ್ರು. ಆಮೇಲೂ ಕಾರ್ಯಕ್ರಮಕ್ಕೆ ತುಂಬಾ ಪ್ರೋತ್ಸಾಹ ಕೊಡೋರು, ಮಕ್ಕಳನ್ನ ಇಟ್ಕೊಂಡು ಅವರೇ ಮಕ್ಕಳನ್ನ ನೋಡ್ಕೊಂಡು ನನ್ನ ಕಾರ್ಯಕ್ರಮಕ್ಕೆ ಕಳ್ಸೋರು. ಆಮೇಲೆ ನಾವು ಗುಜರಾತ್ ಹೊಟ್ಟೋದ್ವು ಟ್ರಾನ್ಸ್ಫರ್ ಆಗಿ. ಅವಾಗ ಅಲ್ಲೂ ಎಲ್ಲ ಕನ್ನಡ ಸಂಘಗಳಲ್ಲಿ ಕಾರ್ಯಕ್ರಮ, ಬರೋಡಾ, ಅಹಮದಾಬಾದ್, ಸೂರತ್ ಎಲ್ಲ ಮಾಡಿದ್ದೀವಿ. ಆದರೆ ಅವರೇ ಅವ್ರ ತಂಡ ಕಟ್ಕೊಂಡು ಒಂದು ಎಲ್ಲ ಹವ್ಯಾಸಿ ಗಾಯಕರನ್ನ ಸೇರಿಸ್ಕೊಂಡು ಹೋದಲ್ಲೆಲ್ಲ ಹಾಡಿನ ಕಾರ್ಯಕ್ರಮ, ಜೊತೆಗೆ ಕನ್ನಡ ರಾಜ್ಯೋತ್ಸವ, ಅದನ್ನು ಪ್ರತಿ ಊರಲ್ಲೂ, ಜಾಮ್ನಗರ, ಗಾಂಧಿಧಾಮ್ ಅಂತ ಅಲ್ಲಿದ್ವು ನಾವು, ಆಮೇಲೆ ನೌಸಾರಿ ಅಂತ ಅಲ್ಲಿದ್ವು, ಎಲ್ಲ ಕಡೆ
ಕನ್ನಡ ರಾಜ್ಯೋತ್ಸವ 12 ವರ್ಷ ಗುಜರಾತಲ್ಲಿದ್ವು, 12 ವರ್ಷನೂ ಮಾಡಿದ್ದೀವಿ. ಎಲ್ಲರಿಗೂ ಕನ್ನಡದ ಹಾಡು, ಈ ನಿತ್ಯೋತ್ಸವ ಇರ್ಬೋದು, ಜಯ ಕರ್ನಾಟಕ ಮಾತೆ ಅದೆಲ್ಲ ಅಂದರೆ ಎಲ್ಲರಿಗೂ ಮೈಕ್ ಇದ್ರೂ ನಮ್ಮ ಮನೆಯವ್ರಿಗೆ ಅವ್ರು ಮೈಕ್ ಇಟ್ಕೊಳ್ತಿರ್ಲಿಲ್ಲ, ಹಾಗೆ ಇಡೀ ಟೌನ್ ಹಾಲಿಗೆ ಕೇಳೋದು. ಅಷ್ಟು ಜೋರು ವಾಯ್ಸು, ತುಂಬ ಚೆನ್ನಾಗಿ ಹಾಡೋರು ಅವ್ರು, ಒಳ್ಳೆ ಸಿಂಗರು, ಅಷ್ಟು ಚೆನ್ನಾಗಿ ಹಾಡೋರು. ಆಮೇಲೆ ಕನ್ನಡದ ಹಾಡು ಹಾಡಿ ಅಂದರೆ ಕನ್ನಡದವ್ರಿಗೆ ಬರಲ್ಲ ಅಲ್ಲಿ. ಅವಾಗೆಲ್ಲ ಈ ಥರ ಯೂಟ್ಯೂಬಲ್ಲಿ ಅಲ್ಲಿ ಸಿಗ್ತಾ ಇರಲಿಲ್ಲ. ಆಗ ಆಯಿತು ಹಿಂದಿ ಹಾಡು ಹಾಡ್ತೀವಿ ಅಂತ, ರಾಜ್ಯೋತ್ಸವ ಹೆಂಗಾಗುತ್ತದು. ಆಮೇಲೆ ಬೇಡ ಅಂತ ನಾನೇ ಕೆಲವದು, ನಿಮ್ಗೆ ಯಾವ ಹಾಡು ಬೇಕು ಅಂತ ಕೇಳೋದು ಒಬ್ಬರನ್ನೋರು. ಇದು ಕಹಿ ದೂರ ಜಬ ದಿನ್ ಢಲ್ ಜಾಯೆ, ಸಾಂಜ್ ಕಿ ದುಲ್ಹನ್ ಬದನ ಚುರಾಯೆ, ಚುಪಕೆ ಸೆ ಅಂತ ಹಾಡಲ್ವಾ. ಇದು ಸೂರ್ಯೋದಯದ ಬಗ್ಗೆ ಇದೆಯಾ? ಇಲ್ಲ, ಸೂರ್ಯಾಸ್ತಮದ ಬಗ್ಗೆ. ಢಲ್ ಜಾಯೆ ಸೂರ್ಯಾಸ್ತಮದ ಬಗ್ಗೆ. ಸೂರ್ಯಾಸ್ತದ ಬಗ್ಗೆ ಹೌದು. ನಾನೇನು ಮಾಡೋದು, ಅದನ್ನು ನಾನು ಟ್ರಾನ್ಸ್ಲೇಟ್ ಮಾಡಲ್ಲ ಯಾವುದು, ಯಾಕೆಂದರೆ ಅದು ಯಾವುದು ಸರಿಗೆ ಬರಲ್ಲ. ಅದಕ್ಕೆ ಒಂದು ಹಿನ್ನೆಲೆ ಇರುತ್ತಲ್ವಾ, ಆ ಸಾಹಿತ್ಯ ಅದಕ್ಕೂ ಒಪ್ಪುತ್ತೆ. ನಾನು ಇದನ್ನು ಶುಭೋದಯದ ಸೂರ್ಯೋದಯದ ಕಾಲ ಅಂತ ಮಾಡಿದ್ದೀನಿ. ಟ್ಯೂನ್ ಇಟ್ಕೊಂಡು, ಟ್ಯೂನ್ ಅಷ್ಟೇ. ಶುಭೋದಯದ ಸೂರ್ಯೋದಯ ಕಾಲ, ಮೂಡಣ್ಣ ದಿಸೆಯಲ್ಲಿ ರಂಗಿನ ಮೇಳ, ಕಿರಣದ ಜಾಲ ಪ್ರಭಾತ ಕನ್ಯೆಯ ಪ್ರಥಮ ಕಿರಣವು ಹರಡಿದೆ ಜಾಲ, ಕಿರಣದ ಮೇಳ ಕಿರಣದ ಮೇಳ. ಈ ಥರ ಉತ್ತರ ಕರ್ನಾಟಕದಲ್ಲಿ ಈ ಜನಪ್ರಿಯ ಹಿಂದಿ ಧಾಟಿಯ ಹಾಡುಗಳನ್ನು ಇಟ್ಕೊಂಡು ಕನ್ನಡದಲ್ಲಿ ಹಾಡುಗಳನ್ನು ಬರೆದು ಅದನ್ನ ಹಾಕಿ ಕ್ಯಾಸೆಟ್ ಯುಗದಲ್ಲಿ ತುಂಬ ಮಾಡ್ತಾ ಇದ್ದಾರೆ. ಅದೆಲ್ಲ ಟ್ರಾನ್ಸ್ಲೇಟ್ ಮಾಡಿದ್ದು ಅಲ್ವಾ, ನೇರವಾಗಿ ಇಲ್ಲ, ಆ ರಾಗ ಇಟ್ಕೊಂಡು ಮಾಡಿದ್ದಾರೆ, ತುಂಬ ಮಾಡ್ತಾ ಇದ್ರು. ನೀವು ಇವಾಗ ಹೇಳಿದ್ದು ಬಹಳ ಚೆನ್ನಾಗಿದೆ ನೋಡಿ. ಅಲ್ಲಿ ಮೂಲ ಹಾಡು ಸೂರ್ಯಾಸ್ತದ ಬಗ್ಗೆ ಇದೆ, ನೀವು ಸೂರ್ಯೋದಯದ ಬಗ್ಗೆ ಇದೆ. ಆದ್ರೆ ಆ ರಾಗಕ್ಕೆ ನಿಮ್ಮ ಪದಗಳು ಚೆನ್ನಾಗಿ ಸೂಟ್ ಆಗುತ್ತೆ. ಅವ್ರಿಗೆ ಹಾಡಕ್ಕೂ ಸುಲಭ, ಯಾಕಂದ್ರೆ ಟ್ಯೂನ್ ಗೊತ್ತು. ಅವರು ಮ್ಯೂಸಿಕ್ ಬಾರಿಸ್ಬಿಡ್ತಾರೆ ಅಲ್ಲಿ ಗುಜರಾತಿ ಇವರು ವಾದ್ಯದವರು ಸಲೀಸಾಗಿ ಬಾರಿಸ್ಬಿಡ್ತಾರೆ, ಇವರು ಹಾಡ್ಬೋದು. ಹಾಗೆ ತುಂಬ ಹಾಡು ಮಾಡಿದ್ದೀನಿ. ಆಮೇಲೆ ಇದಿದೆ ನೋಡಿ, ಶಮ್ಮಿ ಕಪೂರ್ದೊಂದಿಗೆಲ್ಲ. ದಿನ್ ಸಾರ ಗುಜಾರ ತುಮೆ ಅಂಗನಾ, ಅಬ ಜಾನೆ ದೇ ಮುಜೆ ಮೋರ್ ಸಜನಾ, ಮೇರೆ ಯಾರ್ ಶಬ್ಬ ಹೈ ಮೇರೆ ಯಾರ್ ಶಬ್ಬ ಹೈ ಮೇರೆ ಯಾರ್. ಇದು ಹಿಟ್ ಸಾಂಗ್ ತಾನೇ ಇದು, ನಾನು ಇದನ್ನ ಮಾಡಿದ್ದೀನಿ. ಡ್ಯುಯೆಟ್ ಹಾಡೋರು ನಮ್ಮ ಇದರಲ್ಲಿ. ಸುಳಿ ಮಿಂಚಲಿ ಮೂಡಿದ ಬಾಲೆ, ಬಳ್ಳು ಕಾಡುವ ಮಲ್ಲಿಗೆ ಮಾಲೆ, ಕವಿಯ ಶಾಕುಂತಲೆ ಶಿಲ್ಪಿಯ ಶಾಂತಲೆ ಶಿಲ್ಪಿಯ ಶಾಂತಲೆ. ಈ ಥರ ತುಂಬ ಈಗಲೂ ಹಾಡ್ತಾರಲ್ಲೆಲ್ಲ. ಭಾಳ ವಿಶಿಷ್ಟವಾದ ಪ್ರಯತ್ನವನ್ನು ಮಾಡಿದ್ದೀರಾ. ಆ ಹಳೇ ಹಾಡುಗಳ ಧಾಟಿಯಲ್ಲಿ ನೀವು ಮಾಡಿರೋ ಹಾಡುಗಳನ್ನು ಇವತ್ತಿಗೂ ಕಾರ್ಯಕ್ರಮಗಳಲ್ಲಿ ಬೇಕಾದ್ರೆ ಹೇಳಬಹುದು. ಆ ಕನ್ನಡ ಕಲಿಯೋದಕ್ಕೆ ಒಂದು ಇವತ್ತಿನ ಪೀಳಿಗೆಯವರಿಗೆ ಅದು ದಾರಿದೀಪವಾಗುತ್ತೆ. ಖಂಡಿತವಾಗಿಯೂ ಮಾಡ್ಬೋದು ಅಂತ ಪ್ರಯತ್ನ. ಇದನ್ನೆಲ್ಲ ಮುಂದೆ, ಅವಾಗೆಲ್ಲ ಕ್ಯಾಸೆಟ್ ಕಾಲ ನೋಡಿ, ಕ್ಯಾಸೆಟ್ ತರಬೇಕು ಅಂತಿತ್ತು. ಅಷ್ಟರಲ್ಲೇ ಗುಜರಾತಲ್ಲಿ ಭೂಕಂಪ ಆಯಿತು, ನಾವೆಲ್ಲ ಸಂತ್ರಸ್ತರು, ಭೂಕಂಪದ ಸಂತ್ರಸ್ತರು. ಅಂದರೆ ನಮ್ಮ ಮನೆಯವರೆಲ್ಲ ಸೇರಿ, ಅವಾಗ ಊರಿಂದ ಬಂದವರೆಲ್ಲ ಸೇರಿ 12 ಜನ ಇದ್ವು. ಭುಜ್ಜಲ್ಲಿ ಭೂಕಂಪ ಆಯ್ತಲ್ಲ ಕಚ್ಚಲ್ಲಿ, ಯಾರಿಗೂ ಏನೂ ಆಗಿಲ್ಲ. ಆದರೆ ನಿರಾಶ್ರಿತರಾಗಿ 1 ತಿಂಗಳು ನಾವು ಎಲ್ಲೆಲ್ಲೋ ಇದ್ವು ಆ ಥರ. ಆಮೇಲೆ ನಮ್ಮ ಮನೆಯವರು ಆರ್ಮಿಯವ್ರನ್ನ ಕರ್ಕೊಂಬಂದು ಬ್ಯಾಂಕಿನ ಡೋರ್ ತೆಗೆದ್ರೆ ಒಳಗಡೆ ಹೋಗ್ತಾ ಇತ್ತು, ಆ ಥರ ಪರಿಸ್ಥಿತಿಲಿ ಇತ್ತು. ಆರ್ಮಿಯವ್ರನ್ನ ಕರ್ಕೊಂಬಂದು ತುಂಬ ಸಾಹಸ ಮಾಡಿ ಅವಾಗೆಲ್ಲ. ನೀವು ಬೇರೆ ಬೇರೆ ಕಡೆ ಹರಿಕಥೆ ಮಾಡಿದಾಗ ನಿಮಗೆ ಸ್ವಾರಸ್ಯಕರವಾದ ಪ್ರಸಂಗಗಳು ನಡೆದಿರೋದನ್ನ ಹೇಳಿ. ಇವಳು ಗುಜರಾತಲ್ಲಿ ಇದ್ದಾಗ ನಾನಿಲ್ಲಿ ಒಬ್ಳೆ ಕತೆ ಮಾಡ್ತಾ ಇದ್ದೆ, ಅದು ಒಬ್ಳೆ ಮಾಡೇ ಅಭ್ಯಾಸ ಇರಲಿಲ್ಲ. ಆಮೇಲೆ ತುಂಬಾನೇ ಇದಾಗಿ, ಅಂದ್ರೆ ಇವಳು ಬಂದಾಗ ಇವಳ ಜೊತೆಗೆ ಸೇರ್ಕೊಳ್ಳೋಳು, ಇಲ್ಲದ್ರೆ ನಾನು ಒಬ್ಳೆ ಅನಿವಾರ್ಯವಾಗ ಒಬ್ಬರೆ ಮಾಡ್ಬೇಕಾಗ್ತಿತ್ತು. ಈಗ ಗುಜರಾತಲ್ಲಿ ಇದ್ರಲ್ಲ ಇವರು, ಅವಾಗ ತುಂಬ ಜನ ಹರಿಕತೆಯಿಂದ ಪ್ರಭಾವಿತರಾಗಿದ್ದಾರೆ, ಎಷ್ಟೋ ಜನ. ಈಗ ನೋಡಿ, ದಾವಣಗೆರೆಯಲ್ಲಿ ನಾವು ಸುಮಾರು ಈಗ 38 ವರ್ಷದಿಂದ ಕತೆ ಮಾಡ್ತಾ ಇದ್ದೀವಿ.
ಈ ಸರಿನೂ ನಮ್ಮದು ರಾಮನವಮಿಲಿ ಕಾರ್ಯಕ್ರಮ ಇದೆ. ಅಲ್ಲಿ ಶ್ರೀರಾಮ ಸೇವಾ ಮಂಡಳಿ ಒಂದೇ ಫ್ಯಾಮಿಲಿಯವರು, ಅವರು ರಾಜನಹಳ್ಳಿ ಹನುಮಂತಪ್ಪನವ್ರ ಕುಟುಂಬ ವರ್ಗದವರು. ತುಂಬ ಚೆನ್ನಾಗಿದೆ ರಾಮದೇವರ ದೇವಸ್ಥಾನ ಅಂದ್ಬಿಟ್ರೆ ರಾಮ ಪ್ರತ್ಯಕ್ಷನಾಗೋ ಹಾಗೆ ದೇವಸ್ಥಾನ ಕಟ್ಟಿಸಿ ಸಕಲ ವಿಧವಾದ ಸೇವೆ ಮಾಡ್ತಾರವರು. ಅವರು ನಮ್ಮ ಕಥೆನ ಯಾವಾಗಲೂ ಮಾಡಿಸೋರು. ಒಂದ್ಸರಿ ಏನಾಯಿತು, ಹೀಗೆ 85ನೇ ವರ್ಷದ ರಾಮೋತ್ಸವ ಅವರದು, ಆಗ ಇವಳು ಗುಜರಾತಲ್ಲಿದ್ಲು, ನನ್ನಿಂದ ಭಾಗವತ ಸಪ್ತಾಹ ಮಾಡಿಸಿದ್ರು ಅವರು. ಆವಾಗ ಅಲ್ಲಿ ಒಬ್ಬ ವಾಚ್ಮ್ಯಾನು ಪಾಪ, ಅವನು ದಿನಾ ಕತೆ ಕೇಳೋನು ಮುದುಕಪ್ಪ, ತುಂಬ ಒಳ್ಳೆಯವನು ಪಾಪ, ಭಾರಿ ಇಷ್ಟ ಅವನಿಗೆ ಕತೆ ಕೇಳೋದು ಅಂದರೆ. ಅದರಲ್ಲಿ ಒಂದು ಪ್ರಸಂಗ ಬರುತ್ತೆ, ನಾರದರು ದಾಸಿಪುತ್ರನಾಗಿರ್ತಾರೆ ನೋಡಿ, ಭಾಗವತ ನೀವು ಓದಿರ್ಬೋದು, ನಾರದರು ಹಿಂದಿನ ಜನ್ಮದಲ್ಲಿ ದಾಸಿಪುತ್ರರಾಗಿರ್ತಾರೆ. ಆಗ ಅವರು ಋಷಿ ಮುನಿಗಳ ಸೇವೆಯನ್ನ ಅವರಮ್ಮ ಮನೆ ಕೆಲಸ ಎಲ್ಲ ಮಾಡ್ತಾ ಇರ್ತಾರೆ ನಾರದರ ತಾಯಿ. ನಾರದರಲ್ಲಿ ಹೋಗಿದ್ದರಿಂದ ಆ ಋಷಿ ಮುನಿಗಳು ಹೇಳುವಂಥ ಕಥೆಗಳೆಲ್ಲ ಕಿವಿ ಮೇಲೆ ಬಿದ್ದು ಮುಂದೆ ಅವರಿಗೆ ಭಗವಂತನ ಸಾಕ್ಷಾತ್ಕಾರ ಆಗಿ ನಾರದರ ಜನ್ಮ ಬರುತ್ತೆ ಅಂತ ನಾನು ಹೇಳಿದೆ. ಅದಕ್ಕೆ ಆ ಮನುಷ್ಯರು ಅದೇ ವಾಚ್ಮ್ಯಾನು, ಅಮ್ಮ ನಾನು ಈಗ ಕೇಳ್ತಾ ಇದ್ದೀನಲ್ವಾ, ತುಂಬ ಚೆನ್ನಾಗಿ ಕೇಳ್ತಾ ಇದ್ದೀನಿ, ನಂಗೂ ಮುಂದೆ ನಾರದರಂಗೆ ಒಳ್ಳೆ ಜನ್ಮ ಬರುತ್ತಲ್ವಾ ಅಮ್ಮ ಅಂತಂದ. ಹೌದಪ್ಪ ಬರುತ್ತೆ, ನೀನು ಕೇಳ್ತಾ ಇದ್ದೀಯಲ್ವಾ ಭಕ್ತಿಯಿಂದ ಕೇಳ್ತಾ ಇದ್ದಿ ತಾನೆ, ಖಂಡಿತ ಬರುತ್ತೆ. ಭಗವಂತನ ಸ್ಮರಣೆ ಮಾಡೋಕ್ಕೆ ಜಾತಿ ಭೇದ ಏನೂ ಇಲ್ಲ, ನಾರದರೆ ದಾಸಿಪುತ್ರರಾಗಿ ಹುಟ್ಟಿದ್ಮೇಲೆ ನಿಂದೇನೋ ಬರುತ್ತೆ ಅಂತಂದ್ವಿ. ತುಂಬ ಜನ ಹರಿಕಥೆ ಕೇಳಿ ಪ್ರಭಾವಿತರಾದವರಿದ್ದಾರೆ. ಎಷ್ಟೋ ಜನ ನೋಡಿ ಬರ್ತಾರೆ, ನಮ್ಮನ್ನೇನೋ ಕೇಳ್ತಾರೆ, ನಾವೇನು ಅದನ್ನೆಲ್ಲ ಹಣ ಸಂಪಾದನೆಗೆ ಅಂತ ಹೇಳೋದಲ್ಲ, ದೇವಸ್ಮರಣೆ ಮಾಡಿ ಒಳ್ಳೇದಾಗತ್ತೆ ಅಂತ ಹೇಳಿರ್ತೀವಿ, ಅವ್ರಿಗೆ ಒಳ್ಳೇದಾಗಿರುತ್ತೆ. ಮುಂದೆ ಸರಿ ಬಂದಾಗ ಹೇಳ್ತಾರೆ ನಮಗೆ, ನೀವು ಹೇಳ್ಕೊಟ್ರಿ ಈ ಥರ ಸ್ತೋತ್ರ ಹೇಳಿದ್ವು ಒಳ್ಳೇದಾಯ್ತು, ಸಂತೋಷ. ಯಾರಿಗೋ ಒಂದು ಒಳ್ಳೇದಾದರೆ ಅದರಿಂದ ನಮಗೆ ಸಂತೋಷ ಅಲ್ವೇ. ಹಾಗೆ ನಮ್ಮನೆಯಲ್ಲೂ ನಮ್ಮ ಯಜಮಾನರು ಸಹಿತ ದ್ವಾರಕಾನಾಥ್ ಅಂತ, ಅವರು ಅವ್ರ ಚಿಕ್ಕಪ್ಪ ಹುಣಸೂರು ಕೃಷ್ಣಮೂರ್ತಿ ಅವರು, ಅವರ ಫ್ಯಾಮಿಲಿ ಅವರವರು, ಸರಿ ಸರಿ, ಅವ್ರಿಗೆ ಗೊತ್ತಲ್ಲ ಅವ್ರಿಗೆಲ್ಲ ಸಾಹಿತ್ಯದ್ದೆಲ್ಲ ತುಂಬ. ನಮ್ಮ ಚಿಕ್ಕಮಾವನವರವರು ಹುಣಸೂರು ಕೃಷ್ಣಮೂರ್ತಿ ಅವರು, ಅವ್ರ ಫ್ಯಾಮಿಲಿ ಅವರು ಇವರು ದ್ವಾರಕಾನಾಥ್ ಅಂತ, ಅವ್ರಿಗೆ ತುಂಬ ಆಸಕ್ತಿ ಮಧ್ವ ಸಾಹಿತ್ಯದಲ್ಲಿ. ನನಗೇನು ಅಂದರೆ ನಮ್ಮ ತಾಯಿ ಮನೆ ಕಡೆಯವರು ಸ್ಮಾರ್ತರು, ಶೃಂಗೇರಿ ಕಡೆಯವರು, ಇವರು ಮುದ್ರೆಯವರು, ಹಿಂಗಾಗಿ ಎರಡು ಸಂಸ್ಕೃತಿಗಳ ಮಿಲನ ನಮಗೆ ಮನೆಯಲ್ಲಿ ಅಡುಗೆ ಊಟ ತಿಂಡಿಯಿಂದ ಹಿಡಿದು ಜೊತೆಗೆ ಹರಿಕಥೆ ಸಂಪ್ರದಾಯಗಳು. ಆಗಿನ ಕಾಲದಲ್ಲಿ ಹೆಣ್ಣು ಮಕ್ಕಳು ಸಂಪ್ರದಾಯ ಪಾಲಿಸಬೇಕು, ಒಂದು ಬಡಿಸೋದ್ರಲ್ಲೇ ತಿಳ್ಕೊಂಬಿಡೋರು ಇವರು ಹೇಗೆ ಅಂತೇಳಿ, ಯಾವುದನ್ನ ಎಲ್ಲಿ ಬಡಿಸ್ಬೇಕು ಅಲ್ಲೇ ಬಡಿಸ್ಬೇಕು, ಉಪ್ಪು ಅಲ್ಲೇ ಬಡಿಸ್ಬೇಕು, ನಮ್ಮ ಬ್ರಾಹ್ಮಣರಲ್ಲಿ ಕೋಸಂಬರಿ ಅಲ್ಲೇ ಬಡಿಸ್ಬೇಕು, ಪಾಯಸ ಈ ಕಡೆ ಬಡಿಸ್ಬೇಕು, ಸ್ವಲ್ಪ ಹೆಚ್ಚು ಕಡಿಮೆ ಆಗ್ಬಿಟ್ರೆ ಸಂಪ್ರದಾಯ ಹೋಯ್ತು ಅನ್ನೋ ಕಾಲ. ಆಗ ನನಗೆ ಎರಡು ಸಂಸ್ಕೃತಿ, ಮಧ್ವ ಸಂಸ್ಕೃತಿ, ಈ ಕಡೆ ಆಚಾರ್ಯ ಶಂಕರರು ನಮ್ಮ ತಂದೆ ಮನೆ ಕಡೆ ಎಲ್ಲ ಶೃಂಗೇರಿ ಮಠದ ಫಾಲೋಯರ್ಸು ಅವರು, ಹಿಂಗಾಗಿ ಎರಡು ಸಂಸ್ಕೃತಿಗಳು ಮಿಲನ ಆಗಿ ನನಗೆ ಈ ಮಹಾಭಾರತ ಇದು ಭಾಗವತ ಪ್ರವಚನ ಮಾಡೋದು ಇದನ್ನೆಲ್ಲ ನಾನು ಸ್ವಲ್ಪ ಅಳವಡಿಸ್ಕೊಂಡೆ. ದಾಸ ಸಾಹಿತ್ಯ ತುಂಬ ಇವಳು ಅಧ್ಯಯನ ಮಾಡಿದಾಳೆ. ಅದೇ ಹರಿಕಥೆಯಲ್ಲಿ ನೀವು ಹೇಳಿದಂಗೆ ದಾಸ ಸಾಹಿತ್ಯನೂ ಆಯಿತು, ಒಂದು ತಮಾಷೆನೂ ಆಯಿತು ಅಂದ್ಕೊಳ್ಳಿ. ಈಗ ಒಂದು ಪುರಂದರದಾಸರು ಒಂದು ಉಗ ಭೋಗ ಹೇಳ್ತಾರೆ, ಏನು ಅಂದರೆ, ಅತ್ತೆ 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 ಎಂದು ನಾ ಅತ್ತೆ, ಅತ್ತೆ ಸತ್ತರೆ ಸೊಸೆ ಅಳುವಂತೆ, ಪುರಂದರ ವಿಠಲನಲ್ಲಿ ಭಕ್ತಿ ಇಲ್ಲದವರ ಮುಂದೆ ಹಾಡಿ ನಾ ಅತ್ತೆ 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 ಅಂತ.